ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮಕ್ಕೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗಿದ್ದರೆ ಇವತ್ತಿನ ಕಾರ್ಯಕ್ರಮವನ್ನು ಅಲ್ವೇ ನೋಡಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಸಂತಾನವಿಲ್ಲ ಸಂತಾನವಿಲ್ಲ ಅಂತ ಪರಿತಪಿಸ್ತಾ ಇರ್ತೀರಿ ನಮಗೆಲ್ಲವನ್ನೂ ಕೂಡ ದೇವರು ಕೊಟ್ಟಿದ್ದಾನೆ ಆದರೆ ಸಂತಾನ ಭಾಗ್ಯ ಮಾತ್ರ ನಮಗೆ ಇಲ್ಲವೇ ಇಲ್ಲ ಮದುವೆ ಆಗಿ ಐದು ವರ್ಷ ಆಯಿತು ಮದುವೆ ಆಗಿ ಏಳು ವರ್ಷ ಆಯಿತು ಮದುವೆ ಆಗಿ ಹತ್ತು ವರ್ಷ ಆಯಿತು ಮದುವೆ ಆಗಿ ಹದಿನೈದು ವರ್ಷಗಳೇ ಸಂಧಿ ಹೋಯಿತು ಆದರೆ ನಮಗೆ ಸಂತಾನವಾಗಲಿಲ್ಲ ಹಾಗಿದ್ದರೆ ಏನಾದರೂ ದೋಷವಿದೆಯೋ ಅಂತ ಚಿಂತಿಸಿದರೆ ಖಂಡಿತವಾಗಿಯೂ ಏಳು ಗ್ರಹಗಳಿಂದ ಅಥವಾ ಒಂಬತ್ತು ಗ್ರಹಗಳಿಂದ ನಿಮಗೆ ಖಂಡಿತವಾಗಿಯೂ ಸಂತಾನ ಪ್ರತಿಬಂಧಕವಾದಂತಹ ಆ ದೋಷಗಳು ಉಂಟಾಗುತ್ತೆ ಹೇಳುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರವು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಹಾಗಿದ್ದರೆ ಸಂತಾನವಾಗಲಿಕ್ಕೆ ದೈವಾನುಗ್ರಹ ಇರ್ತಕ್ಕಂಥದ್ದು ಬೇಕು ಗ್ರಹಗಳ ಒಂದು ಅನುಗ್ರಹ ಇಡ್ತಕ್ಕಂಥದ್ದು ಬೇಕು ಹಾಗಿದ್ದರೆ ಒಂಬತ್ತು ಗ್ರಹಗಳಿಂದ ಖಂಡಿತವಾಗಿಯೂ ನಿಮ್ಮ ಜನ್ಮಾಂತರದ ಒಂದು ಪಾಪಾಂಶವನ್ನು ಸೂಚಿಸ್ತಾ ಇರುತ್ತೆ ಹಾಗಿದ್ದರೆ ಅದು ಏನು ಹೇಳ್ತಕ್ಕಂಥದ್ದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೇನೆ ನೋಡಿ ಖಂಡಿತವಾಗಿಯೂ ಯಾರಿಗೇ ಸಂತಾನ ಪ್ರತಿಬಂಧಕವಾದಂತಹ ಒಂದು ವ್ಯವಸ್ಥೆಯಲ್ಲಿ ರವಿಗ್ರಹದಿಂದ ಸೂರ್ಯಗ್ರಹದಿಂದಲೂ ಕೂಡ ದೋಷಗಳು ಕಾಣಬಹುದು ಹಾಗಿದ್ದಿದ್ರೆ ನೀವು ಜನ್ಮಾಂತರದಲ್ಲಿ ಪಿತೃದೋಷಕ್ಕೆ ತುತ್ತಾಗಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ಸೂಚಿಸ್ತಕ್ಕಂಥವನೇ ರವಿಗ್ರಹ ಅಥವಾ ಶಿವನಿಗೆ ಅಥವಾ ಗರುಡ ದೇವರಿಗೆ ಏನಾದರೂ ಅಪಚಾರವನ್ನು ಗೈದಿದ್ದಿದ್ದರೆ ಖಂಡಿತವಾಗಿಯೂ ಆ ಒಂದು ದೋಷವು ಸೂರ್ಯಗ್ರಹದ ಮುಖೇನವಾಗಿ ನಿಮಗೆ ಸೂಚಿಸುತ್ತೆ ನಿಮಗೆ ಸಂತಾನ ಪ್ರತಿಬಂಧಕವಾದಂತಹ ದೋಷವನ್ನು ಹಾಗಿದ್ದರೆ ಸೂರ್ಯ ದೇವರಿಗೆ ಯಾವುದಾದ್ರೂ ರೀತಿಯಾಗಿರತಕ್ಕಂಥ ದೇವತಾ ಆರಾಧನೆಯನ್ನು ಮಾಡತಕ್ಕಂಥದರಿಂದ ಸಂತಾನವಾಗುತ್ತೆ ಹೇಳುವಂಥದ್ದನ್ನು ಕೂಡ ತಿಳಿಸಬಹುದು ಇನ್ನು ಶಿವನಿಗೆ ಗರುಡದೇವನ ಪೂಜೆಯನ್ನು ಮಾಡತಕ್ಕಂಥದ್ರಿಂದ ಖಂಡಿತವಾಗಿಯೂ ಸಂತಾನಾದಿ ಸೌಭಾಗ್ಯಗಳನ್ನು ಪಡೆದುಕೊಳ್ಳಬಹುದು ಹಾಗಿದ್ದರಂತಹ ಶಿವನಿಗೆ ಅಥವಾ ಗರುಡದೇವರಿಗೆ ಏನಾದರೂ ಅಪಚಾರವನ್ನು ಗೈದಿದ್ದಲ್ಲಿ ಅಥವಾ ಪಿತೃಕೋಪಕ್ಕೆ ನೀವು ತುತ್ತಾಗಿದ್ದಲ್ಲಿ ಖಂಡಿತವಾಗಿಯೂ ರವಿಯಿಂದ ಸಂತಾನ ದೋಷ ಉಂಟಾಗುತ್ತೆ ಇನ್ನು ಚಂದ್ರಗ್ರಹನಿಂದ ನೋಡಿ ಸುಮಂಗಲಿಯರಿಗೆ ಅಥವಾ ತನ್ನ ತಾಯಿಗೆ ಏನಾದರೂ ಬೈಗುಳವನ್ನು ಬೈದಿರತಕ್ಕಂಥ ಒಂದು ದೋಷದಿಂದ ಅಥವಾ ಆ ಒಂದು ಮಾತೃಶಾಪಕ್ಕೋ ಸ್ತ್ರೀಶಾಪಕ್ಕೋ ನೀವು ತುತ್ತಾಗಿದ್ದಲ್ಲಿ ಖಂಡಿತವಾಗಿ ವಾಗಿಯು ಅಂತಹ ಒಂದು ತೊಂದರೆಗಳಿಂದ ನೀವು ಸಂತಾನ ಪ್ರತಿಬಂಧಕವಾದಂತಹ ದೋಷವನ್ನು ಚಂದ್ರಗ್ರಹನಿಂದಲೂ ಕೂಡ ನೀವು ಅನುಭವಿಸಲೇಬೇಕಾಗುತ್ತೆ ಹಾಗಿದ್ರೆ ಚಂದ್ರನಿಂದ ಉತ್ಪನ್ನಗೊಳ್ಳತಕ್ಕಂತಹ ಎಲ್ಲ ಸಂತಾನ ಪ್ರತಿಬಂಧಕವಾದಂತಹ ಒಂದು ದೋಷಗಳು ನೋಡು ಸುಮಂಗ ನೋಡಿ ಸುಮಂಗಲಿಯರಿಗಿರಬಹುದು ಅಥವಾ ತನ್ನ ಮಾತೃವಿಗೆ ಮಾಡಿರತಕ್ಕಂತಹ ಒಂದು ತೊಂದರೆಗಳಿಂದ ಅಥವಾ ಅಪಚಾರಗಳಿಂದ ಅಥವಾ ಅಪವಾದಗಳಿಂದ ಖಂಡಿತವಾಗಿಯೂ ಚಂದ್ರಗ್ರಹನಿಂದ ದೋಷವನ್ನು ನೀವು ಅನುಭವಿಸಬೇಕಾಗುತ್ತೆ ಇನ್ನು ಮಂಗಳ ಗ್ರಹದಿಂದಲೂ ಕೂಡ ಸಂತಾನ ಪ್ರತಿಬಂಧಕವಾದಂತಹ ದೋಷಗಳನ್ನು ಚಿಂತಿಸಬಹುದು ಹೇಗೆ ಅಂತಂದರೆ ಗ್ರಾಮದೇವತಾ ಸಂಬಂಧವಾದಂತಹ ಕೋಪಕ್ಕೆ ನೀವು ತುತ್ತಾಗಿದ್ದಲ್ಲಿ ಅಥವಾ ಗ್ರಾಮದೇವತೆಗಳಿಗೆ ನೀವು ಪೂಜೆಯನ್ನು ಕೊಡದೇ ಅಂತಹ ಗ್ರಾಮದೇವತಾ ಸಂಬಂಧವಾದಂತಹ ಒಂದು ಶಾಪಕ್ಕೆ ನೀವು ಗುರಿಯಾಗಿದ್ದಲ್ಲಿ ಅಥವಾ ಕಾರ್ತಿಕೇಯನ ಒಂದು ದೋಷ ಅಥವಾ ಸುಬ್ರಹ್ಮಣ್ಯನ ಒಂದು ಶಾಪ ಅಥವಾ ನಾಗ ಸಂಬಂಧವಾದಂತಹ ಒಂದು ಕೋಪಕ್ಕೆ ನೀವು ತುತ್ತಾಗಿದ್ದಲ್ಲಿ ಅಥವಾ ಶತ್ರು ಅಥವಾ ದಾಯಾದಿಗಳಿಗೆ ಏನಾದರೂ ಅಪಚಾರವನ್ನು ನೀವು ಗೈದಿದ್ದಿದ್ದಲ್ಲಿ ಅಥವಾ ಅಂತಹ ನಿಮ್ಮ ದಾಯಾದಿ ಮತ್ಸರವು ತಾರಕಕ್ಕೇರಿ ಆ ರೀತಿಯಾಗಿರ್ತಕ್ಕಂತಹ ದಾಯಾದಿಗಳು ಅಂತಂದ್ರೇನು ನಿಮ್ಮ ಕುಟುಂಬದಲ್ಲಿ ಒಡಹುಟ್ಟಿರ್ತಕ್ಕಂಥವರ ಒಂದು ಶಾಪ ಕೋಪಕ್ಕೆ ನೀವು ತುತ್ತಾಗಿದ್ದಲ್ಲಿಯೂ ಕೂಡ ಅಂತಹ ಒಂದು ವ್ಯವಸ್ಥೆಯನ್ನು ಚಿಂತಿಸ್ತಕ್ಕಂಥದ್ದೇ ಕುಜನಿಂದ ಹಾಗಿದ್ದರೆ ಕುಜನ ಒಂದು ದೋಷವಿದ್ದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಸಂತಾನ ಪ್ರತಿಬಂಧಕವಾದಂತಹ ಬಂಜತನದ ಒಂದು ವ್ಯವಸ್ಥೆಯನ್ನು ನೀವು ಕಾಣಬೇಕಾಗುತ್ತೆ ಇನ್ನು ಬುಧಗ್ರಹದ ಒಂದು ದೆಸೆಯಿಂದ ಸಂತಾನ ಪ್ರತಿಬಂಧಕವಾದಂತಹ ದೋಷಗಳನ್ನು ಚಿಂತಿಸಬಹುದು ವಿಷ್ಣುವಿನ ಸಂಬಂಧವಾದಂತಹ ಒಂದು ಶಾಪ ಅಥವಾ ಬಾಲಕ ಬಾಲಕಿಯರಿಂದ ಉಂಟಾಗಲ್ಪಟ್ಟಿರತಕ್ಕಂತಹ ಒಂದು ಶಾಪ ಕೋಪ ತಾಪಾದಿಗಳಿಂದ ಖಂಡಿತವಾಗಿಯೂ ನೀವುಗಳು ಸಂತಾನ ಪ್ರತಿಬಂಧಕವಾದಂತಹ ಆ ದೋಷಗಳನ್ನು ಕಾಣಬೇಕಾಗುತ್ತೆ ಅಥವಾ ಮೀನು ಅಥವಾ ಜಲಚರ ಪ್ರಾಣಿಗಳ ಒಂದು ಅಂಡವನ್ನು ಮೊಟ್ಟೆಯನ್ನು ಕೆಡುವು ಹಾಕ್ತಕ್ಕಂತಹ ಒಂದು ಪಾಪಾಂಶದಿಂದಲೂ ಕೂಡ ಬುಧನ ಸಂಬಂಧವಾದಂತಹ ಆ ಒಂದು ದೋಷದಿಂದ ಸಂತಾನ ಪ್ರತಿಬಂಧಕವಾದಂತಹ ಒಂದು ಚಿಂತನೆಯನ್ನು ಮಾಡಬಹುದು ಇನ್ನು ಗುರುವಿನಿಂದ ಗುರುಗಳಿರಬಹುದು ನಿಮಗೆ ವಿದ್ಯೆಯನ್ನು ಹೇಳಿಕೊಟ್ಟಿರತಕ್ಕಂತಹ ಗುರುಗಳಿಗೆ ಕೆಟ್ಟ ಶಬ್ದಗಳ ಪ್ರಯೋಗವನ್ನು ಮಾಡತಕ್ಕಂಥದ್ದು ಗುರುಶಾಪಕ್ಕೆ ತುತ್ತಾಗಿದ್ದಲ್ಲಿ ಅಥವಾ ಕುಲ ಕುಲ ಪುರೋಹಿತರ ಒಂದು ಶಾಪಕ್ಕೋ ಅಥವಾ ಒಳ್ಳೆಯ ಸದ್ಬ್ರಾಹ್ಮಣನ ಶಾಪಕ್ಕೆ ನೀವು ತುತ್ತಾಗಿದ್ದಲ್ಲಿ ಅಥವಾ ಬ್ರಾಹ್ಮಣರನ್ನು ಅವಮಾನಿಸಿರ್ತಕ್ಕಂಥ ಒಂದು ಶಾಪಕ್ಕೆ ನೀವು ತುತ್ತಾಗಿದ್ದಲ್ಲಿ ಅಥವಾ ಫಲಭರಿತವಾಗಿರ್ತಕ್ಕಂಥ ಒಂದು ವೃಕ್ಷಗಳನ್ನು ಛೇದನವನ್ನು ಕಡಿದು ಹಾಕ್ತಕ್ಕಂಥ ಒಂದು ಪಾಪಕರ್ಮಗಳನ್ನು ನೀವು ಜೀವಿತಾವಧಿಯಲ್ಲಿ ಮಾಡಿದ್ದಾಗಿಯೂ ಕೂಡ ಅಂತಹ ಒಂದು ಸಂದರ್ಭದಲ್ಲಿ ಗುರುಗ್ರಹದಿಂದ ನಿಮಗೆ ಸಂತಾನ ಪ್ರತಿಬಂಧಕವಾದಂಥ ಒಂದು ದೋಷವನ್ನು ಚಿಂತಿಸಬೇಕಾಗುತ್ತೆ ಇನ್ನು ಶುಕ್ರಗ್ರಹದಿಂದಲೂ ಕೂಡ ಸಂತಾನ ಪ್ರತಿಬಂಧಕವಾದಂತಹ ಆ ದೋಷಗಳನ್ನು ಚಿಂತಿಸಬಹುದು ಪುಷ್ಪ ಅಥವಾ ಫಲಭರಿತವಾದಂತಹ ಒಂದು ವೃಕ್ಷವನ್ನು ಛೇದನಗೊಳಿಸ್ತಕ್ಕಂಥದ್ದು ಅಥವಾ ಒಳ್ಳೆಯ ಪತಿವ್ರತ ಸ್ತ್ರೀಯನ್ನು ಅವಹೇಳನಕಾರಿಯಾಗಿ ನಡೆಸಿಕೊಳ್ಳತಕ್ಕಂಥದ್ದು ಅಥವಾ ಅನುಚಿತವಾದಂತಹ ಒಂದು ವರ್ತನೆಯನ್ನು ಪತಿವ್ರತಾ ಹೆಣ್ಣಲ್ಲಿ ಮಾಡತಕ್ಕಂಥ ಒಂದು ವ್ಯವಸ್ಥೆಯಿಂದಲೂ ಕೂಡ ಸಂತಾನ ಪ್ರತಿಬಂಧಕವಾದಂಥ ಒಂದು ದೋಷಗಳು ಶುಕ್ರಗ್ರಹದಿಂದ ಉತ್ಪನ್ನಗೊಳ್ಳುತ್ತೆ ಅಂತ ಹೇಳಿದರೆ ಗೋಹಿಂಸೆ ಅಥವಾ ಅಥವಾ ಶಾಪಕ್ಕೆ ತುತ್ತಾಗಿರತಕ್ಕಂಥ ಒಂದು ವ್ಯವಸ್ಥೆಗಳಿಂದಲೂ ಕೂಡ ಸಂತಾನ ಪ್ರತಿಬಂಧಕವಾಗಿ ದೋಷಗಳು ನಿಲ್ಲುತ್ತೆ ಹಾಗಿದ್ದರೆ ಈ ರೀತಿಯಾಗಿರತಕ್ಕಂಥ ಒಂದು ದೋಷಗಳಿಂದಲೂ ಕೂಡ ಶುಕ್ರಗ್ರಹದಿಂದ ನಿಮಗೆ ಸಂತಾನ ಪ್ರತಿಬಂಧಕವಾದಂತಹ ಒಂದು ಚಿಂತನೆಯನ್ನು ಮಾಡಬಹುದು ಇನ್ನು ಶನಿಗ್ರಹದಿಂದ ನೋಡಿ ಅಶ್ವತ್ಥ ವೃಕ್ಷವನ್ನು ಕಡಿಯತಕ್ಕಂಥ ಒಂದು ಪಾಪ ಅಥವಾ ವಿಶೇಷವಾಗಿರತಕ್ಕಂಥ ಕಲ್ಪ ವೃಕ್ಷವನ್ನು ಕಡಿಯತಕ್ಕಂಥ ಒಂದು ಪಾಪ ಕಲ್ಪವೃಕ್ಷ ಅಂತಂದರೆ ಏನು ತೆಂಗಿನ ಮರ ವೃಕ್ಷ ಅಂತಂದರೆ ಅರಳಿ ಮರ ಅರಳಿ ಮರವನ್ನು ಕಡಿಯತಕ್ಕಂಥದ್ದು ಅಥವಾ ಕಲ್ಪವೃಕ್ಷವನ್ನು ಕಡಿದು ಹಾಕ್ತಕ್ಕಂಥದ್ದು ಈ ರೀತಿಯಾಗಿರತಕ್ಕಂಥ ಒಂದು ದೋಷಗಳನ್ನು ನೀವು ಜೀವಿತಾವಧಿಯಲ್ಲಿ ಮಾಡಿದ್ದಾಗ ಅಥವಾ ಪ್ರೇತ ಪಿಶಾಚಾದಿ ಬಾಧೆಗಳಿಂದಲೂ ಕೂಡ ಸಂತಾನ ಪ್ರತಿಬಂಧಕವಾದಂತಹ ಒಂದು ದೋಷಗಳನ್ನು ನಾವು ಕಾಣಬೇಕಾಗುತ್ತೆ ಇನ್ನು ರಾಹುಗ್ರಹದಿಂದ ಸರ್ಪಕ್ಕೆ ಸಂಬಂಧಪಟ್ಟಂತಹ ಒಂದು ಶಾಪಕ್ಕೆ ನೀವು ತುತ್ತಾಗಿದ್ದಲ್ಲಿ ಅಥವಾ ನಾಗಶಾಪದಿಂದ ನಾಗಕೋಪದಿಂದ ನಾಗತಾಪದಿಂದ ಖಂಡಿತವಾಗಿಯೂ ಸಂತಾನ ಪ್ರತಿಬಂಧಕವಾದಂತಹ ಆ ದೋಷಗಳನ್ನು ಚಿಂತಿಸಬಹುದು ಇನ್ನು ಕೇತುಗ್ರಹದಿಂದಲೂ ಕೂಡ ಚಿಂತಿಸ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ ಎಷ್ಟೋ ಜನ ವಿವಾಹವಾದಂತಹ ಕೆಲವು ವರ್ಷಗಳ ಪರ್ಯಂತರವಾಗಿ ತಮ್ಮ ತಮಗೆ ಸಂತಾನ ಬೇಡ ಹೇಳ್ತಕ್ಕಂಥ ಒಂದು ಭಾವನೆಯಿಂದ ಭ್ರೂಣ ಹತ್ಯೆಗಳನ್ನು ಮಾಡಿಸಿಕೊಂಡಿರ್ತೀರಿ ಅಲ್ವೇ ಒಂದು ತಿಂಗಳು ಎರಡು ತಿಂಗಳು ಆಗಿರತಕ್ಕಂಥ ಒಂದು ಸಂದರ್ಭದಲ್ಲಿ ಬೇಡ ಪ್ಲ್ಯಾನಿಂಗಲ್ಲಿರೋಣ ಹೇಳ್ತಕ್ಕಂಥ ಒಂದು ಭಾವನೆಯಿಂದ ಆ ಒಂದು ಭ್ರೂಣವನ್ನು ತೆಗೆಸಾಕ್ಕೊಂಡಿರ್ತೀರಿ ತದನಂತರದಲ್ಲಿ ಮಕ್ಕಳು ಬೇಕು ಅಂತ ಆಸೆ ಪಟ್ಟು ಸಂತಾನದ ಒಂದು ವಿಚಾರದಲ್ಲಿ ಮುಂದುವರಿತೀರಿ ಆವಾಗ ಆ ರೀತಿಯಾಗಿರತಕ್ಕಂಥ ಭ್ರೂಣ ಹತ್ಯಾದಿ ದೋಷಗಳಿಂದ ನಿಮಗೆ ಸಂತಾನ ಪ್ರತಿಬಂಧಕವಾದಂತಹ ಒಂದು ದೋಷಗಳು ಉಂಟಾಗುತ್ತೆ ಅದೇ ರೀತಿಯಲ್ಲಿ ಬ್ರಹ್ಮಶಾಪ ಬ್ರಹ್ಮಚಾರಿ ಶಾಪ ಅಥವಾ ಬ್ರಾಹ್ಮಣಾದಿ ಶಾಪ ಕೋಪ ತಾಪಾದಿಗಳಿಂದ ನೀವು ಸಂತಾನ ಪ್ರತಿಬಂಧಕವಾದಂತಹ ದೋಷಗಳನ್ನು ಚಿಂತಿಸಬಹುದು ಹೇಗೆ ಅಂತಂದರೆ ಕೇತುಗ್ರಹದ ಮುಖೇನವಾಗಿ ಇನ್ನು ಮಾಂದಿಯಿಂದರೂ ಕೂಡ ದೋಷಗಳುಂಟಾಗುತ್ತೆ ಸಂತಾನ ಪ್ರತಿಬಂಧಕವಾದಂಥ ದೋಷ ಅದೇ ಪ್ರೇತಬಾಧೆಯ ದೆಸೆಯಿಂದ ಅಂತ ಶಾಸ್ತ್ರವು ಹೇಳುತ್ತೆ ಹಾಗಿದ್ದರೆ ಈ ಒಂಬತ್ತು ಗ್ರಹಗಳು ಇನ್ನೊಂದು ಉಪಗ್ರಹವಾದಂತಹ ಮಾಂದಿ ಗ್ರಹದಿಂದ ಖಂಡಿತವಾಗಿಯೂ ಸಂತಾನ ಪ್ರತಿಬಂಧಕವಾದಂತಹ ದೋಷಗಳನ್ನು ನಾವು ಚಿಂತಿಸಬೇಕಾಗುತ್ತೆ ಹಾಗಿದ್ದರೆ ಈ ಎಲ್ಲ ದೋಷಗಳ ಪರಿಹಾರಾರ್ಥವಾಗಿ ಶಾಂತಿ ಪೂಜೆಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ಪದ್ಧತಿಯೂ ಕೂಡ ಶಾಸ್ತ್ರದಲ್ಲಿದೆ ಅದು ಏನು ಹೇಳ್ತಕ್ಕಂಥದ್ದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಡ್ತೇನೆ ಹಾಗಿದ್ದರೆ ಇದೇ ಇವತ್ತಿನ ಧಾರ್ಮಿಕ ವಿಚಾರ ವಿಷಯವಾಗಿದೆ ಹೇಳ್ತಕ್ಕಂಥ ಒಂದು ಸೂಚನೆಯ ಮೇರೆಗೆ ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಪ್ರತಿನಿತ್ಯ ಪ್ರಸಾರವಾಗುತ್ತೆ ಅದೇ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ನಿತ್ಯ ಪಂಚಾಂಗ ದ್ವಾದಶ ರಾಶಿಗಳ ಫಲಾಫಲಗಳು ಅದೇ ರೀತಿಯಲ್ಲಿ ಮಂತ್ರ ಪರಿಹಾರ ದಿನವಿಶೇಷತೆ ಈ ನಾಲ್ಕೂ ವಿಚಾರಗಳನ್ನಿಟ್ಟು ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ಮಾತಾಡ್ತೇವೆ ಆ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರತಿನಿತ್ಯ ತಾವುಗಳು ವೀಕ್ಷಿಸಿ ಹೇಳ್ತಕ್ಕಂಥ ಸೂಚನೆಯ ಮೇರೆಗೆ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ ಎಮ್ ಜಿ ರೋಡ್ ಪೀಣ್ಯ ಮತ್ತು ಮಲ್ಲೇಶ್ವರಂನಲ್ಲಿ ನಮ್ಮ ಧಾರ್ಮಿಕ ಸಂಸ್ಥೆಯ ಆಫೀಸ್ಗಳಿದೆ ಈ ಒಂದು ಆಫೀಸಿಗೆ ಬಂದು ನೇರವಾಗಿ ಭೇಟಿಯಾಗಬಹುದು ತಮ್ಮ ಒಂದು ಸಮಸ್ಯೆಗಳನ್ನು ಜಾತಕವನ್ನು ತೋರಿಸುವುದರ ಮುಖೇನವಾಗಿ ಕೇಳಿಕೊಳ್ಳಬಹುದು ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ಆನ್ಲೈನ್ ಕನ್ಸಲ್ಟೇಷನ್ ವ್ಯವಸ್ಥೆಯು ಕೂಡ ನಮ್ಮಲ್ಲಿ ಲಭ್ಯವಿರತಕ್ಕಂಥದ್ರಿಂದ ಇದರ ಸದುಪಯೋಗವನ್ನು ಕೂಡ ತಾವುಗಳು ಪಡೆದುಕೊಳ್ಳಬೇಕು ಅಂತಂದರೆ ನೇರವಾಗಿ ನಮ್ಮ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿಕೊಳ್ಳಿ ಹೇಳ್ತಕ್ಕಂಥ ಸೂಚನೆಯ ಮೇರೆಗೆ ನಾಳೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ ಇದೇ ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮದಲ್ಲಿ ನಾಳೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ